ಪ್ರಿಯ ವಿದ್ಯಾರ್ಥಿಗಳೇ ಹಾಗೂ ಎಲ್ಲ ಸ್ನೇಹಿತರಿಗೂ ರಾಕೇಶ್ ಮುಗ್ದುಮ್ ಮ್ಯಾಥ್ಸ್ ಕ್ಲಾಸ್ಗೆ ಸ್ವಾಗತ. ಈ ಅವಧಿಯಲ್ಲಿ ಸಮಮಿತಿ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ 14.2 ಮತ್ತು 14.3 ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಒತ್ತು ಬಿಡಿಸೋಣ. ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ನೇರವಾಗಿ ಅಭ್ಯಾಸ 14.2 ಬರ್ತಕ್ಕಂಥ ಪ್ರಶ್ನೆ ನೋಡೋಣ. ಮುಂದಿನ ಯಾವ ಚಿತ್ರಗಳಲ್ಲಿ ಪರಿಭ್ರಮಣ ಸಮ್ಮಿತಿ ಕ್ರಮ ಒಂದಕ್ಕಿಂತ ಹೆಚ್ಚಾಗ್ಯದ? ಅಂದರೆ ಇಲ್ಲಿ ಚಿತ್ರಗಳು ನೋಡಲಿ, 6 ಚಿತ್ರಗಳನ್ನು ಕೊಡಲಾಗ್ಯದ. ಈ 6 ಚಿತ್ರಗಳಲ್ಲಿ ಪರಿಭ್ರಮಣ ಸಮ್ಮಿತಿ ಕ್ರಮ ಇರತಕ್ಕಂಥದ್ದು ನೋಡೋಣ. ಮೊದಲನೇದು 1ನೇ ಚಿತ್ರ ವೃತ್ತದ ನೋಡಿರಿ. ವೃತ್ತವನ್ನು ನಾವು ತಿರುಗಿಸಿದಾಗ ಅಂದರೆ ಪರಿಭ್ರಮಣ ಸಮ್ಮಿತಿ ಅಂದರೆ ಏನು? ಯಾವುದೇ ಒಂದು ಆಕೃತಿಯನ್ನು ನಾವು ಬೇರೆ ಬೇರೆ ಕೋನಗಳ ಅನುಗುಣವಾಗಿ ಅದನ್ನು ತಿರುಗಿಸಿದಾಗ ಮೊದಲಿನ ಥರ ಆಕೃತಿ ಕಾಣ್ತಾ ಇದ್ರೆ ಅದಕ್ಕೆ ಪರಿಭ್ರಮಣ ಸಮ್ಮಿತಿ ಕ್ರಮ 4 ಅಂತ ಕರೆಯಲಾಗ್ತದೆ. ಅಂದರೆ ಒಂದು ಆಕೃತಿಯನ್ನು ನಾವು 90 ಡಿಗ್ರಿ, ಈ ಆಕೃತಿಯನ್ನು 90 ಡಿಗ್ರಿ, 270 ಡಿಗ್ರಿ, 360 ಡಿಗ್ರಿ ಈ ರೀತಿ ತಿರುಗಿಸಿದಾಗ, ಅಂದರೆ 4 ರೀತಿ ತಿರುಗಿಸಿದಾಗ ಅದು ಮೊದಲಿನ ರೀತಿ ಕಾಣ್ತದೆ. ಅದಕ್ಕೆ ಇದರ ಪರಿಭ್ರಮಣ ಸಮ್ಮಿತಿ ಕ್ರಮ ಏನಾಗಿರ್ತದೆ ಅಂದರೆ 4 ಆಗಿರ್ತದೆ. ಇನ್ನು ಅದೇ ರೀತಿಯಾಗಿ ಮತ್ತೊಂದು ಆಕೃತಿಗೆ ಬರೋಣ. ಮತ್ತೊಂದು ಆಕೃತಿ, ಈ ಆಕೃತಿಯನ್ನು ಕೊಡಲಾಗಿದೆ. ಇದನ್ನು 120 ಡಿಗ್ರಿ ಕೋನದಲ್ಲಿ ತಿರುಗಿಸಿದಾಗ ಮೊದಲಿನ ಥರ ಕಾಣ್ತದೆ. ಅಂದರೆ ಗುರುತು ಮಾಡಿದ್ರೆ ನೋಡಿದಾಗ ಮೊದಲು 120 ಡಿಗ್ರಿ ತಿರುಗಿಸಿದಾಗ ಎರಡನೇ ಆಕೃತಿ ಕಾಣ್ತದೆ. ಎರಡನೇ ಆಕೃತಿಯನ್ನು ಮತ್ತೊಮ್ಮೆ ತಿರುಗಿಸಿದಾಗ ಮೂರನೇ ಆಕೃತಿ ಕಾಣ್ತದೆ. ಮೂರನೇ ಆಕೃತಿಯನ್ನು ಮತ್ತೊಮ್ಮೆ ತಿರುಗಿಸಿದಾಗ ನಾಲ್ಕನೇ ಈ ಆಕೃತಿ ಕಾಣ್ತದೆ. ಹೀಗೆ ಒಂದು ಆಕೃತಿಯನ್ನು, ಈ ತ್ರಿಭುಜವನ್ನು ನಾವು 120 ಡಿಗ್ರಿ ಕೋನದಲ್ಲಿ, 270 ಡಿಗ್ರಿ ಕೋನದಲ್ಲಿ, 360 ಡಿಗ್ರಿ ಕೋನದಲ್ಲಿ ತಿರುಗಿಸಿದಾಗ ಮೊದಲಿನ ರೀತಿ ಕಾಣೋದ್ರಿಂದ ಇದರ ಪರಿಭ್ರಮಣ ಸಮ್ಮಿತಿ ಕ್ರಮ ಏನಾಗ್ತದೆ? 3 ಆಗ್ತದೆ. ಇನ್ನು ಅದೇ ರೀತಿಯಾಗಿ ಮುಂದಿನ ಆಕೃತಿಗೆ ಬರೋಣ. ಮುಂದಿನ ಆಕೃತಿ, ಈ ಆಕೃತಿಯನ್ನು ನಾವು ಮೊದಲಿನ ಥರ ಕಾಣಿಸ್ಬೇಕಾದ್ರೆ ಇದನ್ನು ಒಂದು ರೀತಿ ಮಾತ್ರ ತಿರುಗಿಸ್ಬೋದು. 360 ಡಿಗ್ರಿದಿಂದ ತಿರುಗಿಸಿದಾಗ ಈ ಆಕೃತಿ ಇದೇ ಥರ ಕಾಣ್ತದೆ. ಅದಕ್ಕೆ ಇದರ ಪರಿಭ್ರಮಣ ಸಮ್ಮಿತಿ ಕ್ರಮ ಏನಾಗಿರ್ತದೆ? 1 ಆಗಿರ್ತದೆ. ಇನ್ನು ಅದೇ ರೀತಿಯಾಗಿ ನೆಕ್ಸ್ಟ್ ಬರ್ತಕ್ಕಂಥದ್ದನ್ನು, ಈ ಆಕೃತಿಯನ್ನು ತಿರುಗಿಸಿದಾಗ 180 ಡಿಗ್ರಿ ಕೋನದಲ್ಲಿ ಈ ಆಕೃತಿಯನ್ನು ತಿರುಗಿಸಿದಾಗ ಮೊದಲಿನ ಥರ ಕಾಣಿಸ್ತದೆ. ಆದ್ದರಿಂದ ಇದರ ಪರಿಭ್ರಮಣ ಸಮ್ಮಿತಿ ಕ್ರಮ 2 ಆಗ್ತದೆ. ಯಾಕಂದರೆ 180 ಡಿಗ್ರಿ ತಿರುಗಿಸ್ಬೇಕು, ಆಮೇಲೆ ಮತ್ತು 360 ಡಿಗ್ರಿ ತಿರುಗಿಸಿದಾಗ ಮೊದಲಿನ ಥರ ಕಾಣ್ತಕ್ಕಂಥದ್ದು. ಅದಕ್ಕೆ ಇದರ ಪರಿಭ್ರಮಣ ಸಮ್ಮಿತಿ ಕ್ರಮ ಎಷ್ಟು ಬರ್ತದೆ ಅಂದರೆ 2 ಬರ್ತದೆ. ಇನ್ನು ಅದೇ ರೀತಿಯಾಗಿ ನೆಕ್ಸ್ಟ್ ಬರ್ತಕ್ಕಂಥದ್ದು, ಈ ರೀತಿ ಇರತಕ್ಕಂಥ ಆಕೃತಿಯನ್ನು ನಾವು ಈ ರೀತಿ ಅದನ್ನು 120 ಡಿಗ್ರಿದಲ್ಲಿ, 270ರಲ್ಲಿ, 360 ಡಿಗ್ರಿ ಕೋನದಲ್ಲಿ ಈ ಆಕೃತಿಯನ್ನು ನಾವು ತಿರುಗಿಸಬೇಕಾಗ್ತದೆ. ತಿರುಗಿಸಿದಾಗ ಈ ರೀತಿ 3 ರೀತಿ ಕಾಣ್ತದೆ. ಆದ್ದರಿಂದ ಇದರ ಪರಿಭ್ರಮಣ ಸಮ್ಮಿತಿ ಕ್ರಮ ಎಷ್ಟಾಗ್ತದೆ? 3 ರೀತಿ ಆಗ್ತದೆ. ವಿದ್ಯಾರ್ಥಿ ಗಮನದಲ್ಲಿಟ್ಕೋಬೇಕು, ಒಂದು ಆಕೃತಿಯನ್ನು ಯಾವ ಕೋನದಲ್ಲಿ ತಿರುಗಿಸಿದಾಗ ಅದು ಮೊದಲಿನ ಥರ ಕಾಣ್ತದೆ, ಮೂಲ ಆಕೃತಿಯಂತೆ ಕಾಣ್ತದೆ, ಅದನ್ನು ಪರಿಭ್ರಮಣ ಸಮ್ಮಿತಿ ಅಂತ ಕರೆಯಲಾಗ್ತದೆ. ಅಂದರೆ ಈ ಆಕೃತಿಯನ್ನು ಮೊದಲಿನ ಥರ ಕಾಣಬೇಕಾದ್ರೆ ಈ ಆಕೃತಿ 4 ರೀತಿ ತಿರುಗಿಸಿದಾಗ 90 ಡಿಗ್ರಿ, 180, 270, 360 ಡಿಗ್ರಿ ಈ ರೀತಿ ಬೇರೆ ಬೇರೆ ಕೋನದಲ್ಲಿ ಇದನ್ನು ತಿರುಗಿಸಿದಾಗ ಇದರ ಮೊದಲಿನ ಥರ ಕಾಣೋದರಿಂದ, ಮೂಲ ಆಕೃತಿಯಂತೆ ಕಾಣೋದರಿಂದ ಇದರ ಪರಿಭ್ರಮಣ ಸಮ್ಮಿತಿ ಕ್ರಮ 4 ಆಗ್ತದೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನ್ ನಂಬರ್ 2, ಅದರಲ್ಲಿ ಎ ಪರಿಭ್ರಮಣ ಸಮ್ಮಿತಿ ಕ್ರಮವನ್ನು ಬರೆಯಿರಿ. ಅಂದರೆ ಈ ಆಕೃತಿಯ ಪರಿಭ್ರಮಣ ಸಮ್ಮಿತಿ ಕ್ರಮ ಏನಾಗ್ತದೆ ಅಂದಾಗ ಇದಕ್ಕೆ ಉತ್ತರ, ಅದನ್ನು 180 ಡಿಗ್ರಿ ತಿರುಗಿಸಿದಾಗ, ಆಮೇಲೆ 360 ಡಿಗ್ರಿ ತಿರುಗಿಸಿದಾಗ ಈ ರೀತಿ ಎರಡು ಥರ ಇದನ್ನು ಆಕೃತಿಯನ್ನು ತಿರುಗಿಸಿದಾಗ ಮೊದಲಿನ ಥರ ಕಾಣ್ತಕ್ಕಂಥದ್ದು. ಆದ್ದರಿಂದ ಇದರ ಪರಿಭ್ರಮಣ ಸಮ್ಮಿತಿ ಕ್ರಮ 2 ಆಗ್ತದೆ. ಇನ್ನು ಅದೇ ರೀತಿಯಾಗಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಬಿ ಚಿತ್ರ, ಇದು 80 ಡಿಗ್ರಿ ಇರತಕ್ಕಂಥದ್ದನ್ನು ಎಷ್ಟು ಡಿಗ್ರಿಗೆ ತಿರುಗಿಸಿದಾಗ ಈ ಥರ ಕಾಣ್ತದೆ ಅಂತ ಕೇಳಿದರು. ಅವಾಗ ಇದನ್ನೂ ಸಹ ನಾವು ಈ ರೀತಿ 2 ರೀತಿ ತಿರುಗಿಸ್ಬೇಕಾಗ್ತದೆ. ಅಂದರೆ 180 ಡಿಗ್ರಿ ಕೋನದಲ್ಲಿ ತಿರುಗಿಸಿದಾಗ ಇದು ಈ ರೀತಿ ಕಾಣ್ತದೆ, ಆಮೇಲೆ ಮತ್ತೊಮ್ಮೆ 360 ಡಿಗ್ರಿ ತಿರುಗಿಸಿದಾಗ ಮೊದಲಿನ ಥರ ಕಾಣ್ತದೆ. ಆದ್ದರಿಂದ ಇದರ ಪರಿಭ್ರಮಣ ಸಮ್ಮಿತಿ ಕ್ರಮ 2 ಆಗ್ತದೆ. ಇನ್ನು ಮುಂದಿನ ಆಕೃತಿ ನೋಡಿದಾಗ, ಮುಂದಿನ ಆಕೃತಿ ಈ ರೀತಿ ಅದ, ಈ ಆಕೃತಿಯನ್ನು ಯಾವ ರೀತಿ ತಿರುಗಿಸಿದಾಗ ಮೊದಲಿನ ಥರ ಕಾಣ್ತದೆ ಅಂದಾಗ ಇದು ಈ ರೀತಿ ತಿರುಗಿಸಿದಾಗ, ಅಂದರೆ 1ನೇ ಆಕೃತಿ ಅಲ್ಲ, 270 ಡಿಗ್ರಿ ಮತ್ತು 120 ಡಿಗ್ರಿ ಮತ್ತು 120 ಡಿಗ್ರಿ ತಿರುಗಿಸಿದಾಗ, ಅಂದರೆ 3 ರೀತಿ ತಿರುಗಿಸಿದಾಗ ಅದು ಪರಿಭ್ರಮಣ ಸಮ್ಮಿತಿ ಕ್ರಮ 3 ಆಗ್ತದೆ. ಇನ್ನು ನೆಕ್ಸ್ಟ್ 4ನೇ ಚಿತ್ರ ಬರ್ತಕ್ಕಂಥದ್ದು, 4ನೇ ಚಿತ್ರ ಇದದ, ಇದನ್ನು
ಪರಿಭ್ರಮ ಸಂಬಂಧಿ ಕ್ರಮ ಕಂಡಿಡಬೇಕಾದ್ರೆ ಯಾವ ರೀತಿ ತಿರುಗಿಸಿದ ಮೂಲ ಆಕೃತಿ ಅಂತ ಕಾಣ್ತದ ನೋಡಿದಾಗ ಇದನ್ನು ಈ ರೀತಿ ತಿರುಗಿಸ್ಬೇಕು. ನಾಲ್ಕು ರೀತಿ ಅಂದರೆ 90 ಡಿಗ್ರಿ, 180, 300, 270, 360 ಈ ರೀತಿ ನಾಲ್ಕು ಡಿಗ್ರಿ ಕೋನ, ನಾಲ್ಕು ಅಂದರೆ ಪರಿಭ್ರಮಣ ಸಂಬಂಧಿತ ಕ್ರಮ ಅಂದಾಗ ನಾಲ್ಕು ರೀತಿ ತಿರುಗಿಸಿದಾಗ ಅದನ್ನು ಒಂದೇ ರೀತಿಯಾಗಿ ಕಾಣ್ತದೆ. ಅದರಿಂದ ಇದರ ಪರಿಭ್ರಮಣ ಸಂಬಂಧಿತ ಕ್ರಮ 4 ಆಗ್ತದೆ. ಇನ್ನು ಅದೇ ರೀತಿಯಾಗಿ ನೆಕ್ಸ್ಟ್ ಬರ್ತಕ್ಕಂಥ ಚಿತ್ರ, ಈ ಚಿತ್ರವನ್ನು ನಾವು ತಿರುಗಿಸಿದಾಗ ಎಷ್ಟು ಡಿಗ್ರಿ ತಿರುಗಿಸಿದಾಗ ಈ ರೀತಿ ಕಾಣ್ತದೆ ನೋಡಿದಾಗ ಅದನ್ನು ನಾಲ್ಕು ರೀತಿ ತಿರುಗಿಸ್ಬೇಕಾಗ್ತದೆ. 90 ಡಿಗ್ರಿ, ಆಮೇಲೆ 180 ಡಿಗ್ರಿ, ಆಮೇಲೆ ಮತ್ತು 270 ಡಿಗ್ರಿ ಮುಂದೆ. ಪ್ರತಿ ಸಲ 90, 90, 90 ಡಿಗ್ರಿ ತಿರುಗಿಸಿದಾಗ ಇದರ ಪರಿಭ್ರಮಣ ಸಂಬಂಧಿ ಏನಾಗ್ತದೆ, ಮೊದಲನೇ ಥರ ಕಾಣೋದ್ರಿಂದ ಪರಿಭ್ರಮಣ ಸಂಬಂಧಿ 4 ಆಗ್ತದೆ. ಇನ್ನು ಅದೇ ರೀತಿಯಾಗಿ ಮುಂದಿನ ಚಿತ್ರ, ಈ ಚಿತ್ರವನ್ನು ನೋಡಿದಾಗ ಈ ರೀತಿ ಚಿತ್ರವನ್ನು ನಾವು 5 ರೀತಿಯಲ್ಲಿ ತಿರ್ಸ್ಬೋದು. 72 ಡಿಗ್ರಿ ಮೊದಲು ತಿರ್ಸೋಣ, ಆಮೇಲೆ ನಂತರ 72 ಡಿಗ್ರಿ, ನಂತರ 72 ಡಿಗ್ರಿ, ಹೀಗೆ ಪ್ರತಿ ಸಲ 72 ಡಿಗ್ರಿ ಕೋನ ತಿರ್ಸಿದಾಗ, ನಾಲ್ಕು ರೀತಿ ತಿರ್ಸಿದಾಗ ಇದು ಮೊದಲಿನ ಥರ ಆಕೃತಿ ಕಾಣ್ತದೆ. ಆದ್ದರಿಂದ ಇದು ಪರಿಭ್ರಮಣ ಸಂಹಿತಿ ಕ್ರಮ ಏನಾಗ್ತದೆ, 5 ಆಗ್ತದೆ. ಇನ್ನು ಅದೇ ರೀತಿಯಾಗಿ ನೆಕ್ಸ್ಟ್ ಬರ್ತಕ್ಕಂಥ ಚಿತ್ರ, ಈ ಚಿತ್ರವನ್ನು ಎಷ್ಟು ರೀತಿ ತಿರುಗಿಸಿದಾಗ ಪರಿಭ್ರಮಣ ಸಂಬಂಧಿತ ಕ್ರಮ ಏನಾಗ್ತದೆ ಈಗ ನೋಡೋಣ. ಈ ಆಕೃತಿಯನ್ನು ತಿರುಗಿಸಿದಾಗ ಏನಾಗ್ತದೆ, 8 ಥರ 6 ಥರ ತಿರ್ಸ್ಬೋದು. ಅದಕ್ಕಾಗಿ ಈ ರೀತಿ 6 ಥರ ತಿರುಗಿಸಿದಾಗ ಅದರ ಮೊದಲು ಮೂಲ ಆಕೃತಿ ಅಂತ ಕಾಣ್ತದೆ. ಆದ್ದರಿಂದ ಇದರ ಪರಿಭ್ರಮಣ ಸಂಬಂಧಿತ ಕ್ರಮ ಎಷ್ಟು, 6 ಆಗ್ತದೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಚಿತ್ರವನ್ನು ನೋಡಿದಾಗ ಈ ಆಕೃತಿಯನ್ನು ಪರಿಭ್ರಮಣ ಸಮಿತಿ ಕ್ರಮ ಕಂಡುಬೇಕಾದ್ರೆ ಈ ಆಕೃತಿಯನ್ನು ಎಷ್ಟು ತಿರುಗಿಸಿದಾಗ, ಎಷ್ಟು ಸಲ ತಿರುಗಿಸಿದಾಗ ಮೊದಲಿನ ಥರ ಕಾಣ್ತದೆ ನೋಡೋಣ. ಇದ್ರ ಪರಿಹಾರ ನೋಡಿದಾಗ ಇದನ್ನು 120 ಡಿಗ್ರಿ ಕೋನದಲ್ಲಿ, ಬೇರೆ ಬೇರೆ ಕೋನದಲ್ಲಿ 120 ಡಿಗ್ರಿ ಕೋನದಲ್ಲಿ ತಿರುಗಿಸಿದಾಗ ಇದು ಮೊದಲಿನ ಥರ ಕಾಣ್ತಕ್ಕಂಥದ್ದು ಆಕೃತಿ. ಆದ್ದರಿಂದ ಇದರ ಪರಿಭ್ರಮಣ ಸಮಿತಿ ಕ್ರಮ ಏನಾಗ್ತದೆ ಅಂದರೆ 3 ಆಗ್ತದೆ. ಇನ್ನು ಅಭ್ಯಾಸ 14.3 ಬರ್ತಕ್ಕಂಥ ಪ್ರಶ್ನೆಗಳಿಗೆ ಹೋಗೋಣ. ಅದರಲ್ಲಿ ಬರ್ತಕ್ಕಂಥ ಮೊದಲನೇ ಕ್ವೆಶನು, ರೇಖಾ ಸಮಮಿತಿ ಮತ್ತು ಪರಿಭ್ರಮಣ ಸಮಮಿತಿ ಹೊಂದಿರತಕ್ಕಂಥ ಯಾವುದಾದ್ರೂ ಎರಡು ಚಿತ್ರಗಳನ್ನು ಹೆಸರಿಸಿ. ನೋಡಿರಿ, ರೇಖಾ ಸಮಮಿತಿನೂ ಇರಬೇಕು, ಪರಿಭ್ರಮಣ ಸಮಮಿತಿ ಇರಬೇಕು. ರೇಖಾ ಸಮಮಿತಿ ಅಂದರೆ ಏನು, ಒಂದು ಆಕೃತಿಯನ್ನು ನಾವು ಕರೆಕ್ಟಾಗಿ ಎರಡು ಭಾಗ ಮಾಡಿ ಅದನ್ನು ತಿರುಗಿಸಿದಾಗ ಇನ್ನು ಮೊದಲಿನ ಥರ ಕಾಣ್ತದೆ ಅಂದರೆ ಕರೆಕ್ಟಾಗಿ ಎರಡು ಭಾಗ ಆಗಬೇಕು, ರೇಖೆ ಗೊಂಟ ಎರಡು ಸಮ ಸರ್ವಸಮ ಭಾಗಬೇಕು. ಇನ್ನು ಪರಿಭ್ರಮಣ ಅಂದರೆ ನಿಮ್ಗೆ ಈಗಾಗಲೇ ಗೊತ್ತದೆ. ಹಂಗಾರೆ ಆ ಎರಡು ಉದಾಹರಣೆ ಕೊಟ್ಟಾಗ ಒಂದು ಸಮಬಾಹು ತ್ರಿಭುಜವನ್ನು ಕೊಡಬಹುದು, ಆಮೇಲೆ ಇನ್ನೊಂದು ವೃತ್ತವನ್ನು ಕೊಡಬಹುದು. ಯಾಕಂದರೆ ರೇಖಾ ಸಮಿತಿ ಯಾವ ರೀತಿ ಆದಾಗ ಎರಡು ಭಾಗ ಆಗ್ತಕ್ಕಂಥದ್ದು, ಪರಿಭ್ರಮಣ ಸಮಿತಿನೂ ಸಹ ಅನೇಕ ರೀತಿ ಇರತಕ್ಕಂಥದ್ದು. ಅದಕ್ಕೆ ಈ ಸಮಬಾಹು ತ್ರಿಭುಜ ವೃತ್ತವನ್ನು ನಾವು ಕೊಡಬಹುದು. ಇನ್ನು ಮುಂದಿನವುಗಳಲ್ಲಿ ಸಾಧ್ಯವಾದಡೆ ಕರಡು ಚಿತ್ರವನ್ನು ರಚಿಸಿ, ಅಂದರೆ ಕರಡು ಚಿತ್ರ ಅಂದರೆ ಕಚ್ಚಾ ಚಿತ್ರವನ್ನು ರಚನೆ ಮಾಡಬೇಕು, ಸಾಧ್ಯ ಇದ್ದರೆ ಮಾತ್ರ. ಅದಕ್ಕಾದ್ರು ಕ್ರಮ ಒಂದಕ್ಕಿಂತ ಹೆಚ್ಚು, ಕ್ರಮ ಅಂದರೆ ಪರಿಮಿತ ಗನ, ಈಗಾಗಲೇ ಗೊತ್ತಿರುವ ಪರಿಭ್ರಮಣ ಕ್ರಮ, ರೇಖಾ ಸಮಿತಿ ಕ್ರಮಗಳು ಬರ್ತಾವೆ. ಕ್ರಮ ಒಂದಕ್ಕಿಂತ ಹೆಚ್ಚಾಗಿರ್ತಕ್ಕಂಥ ರೇಖಾ ಮತ್ತು ಪರಿಭ್ರಮಣ ಸಮಿತಿ ಹೊಂದಿರತಕ್ಕಂಥ ತ್ರಿಭುಜಕ್ಕೆ ಕರಡು ಚಿತ್ರವನ್ನು ಬಿಡಿಸಂದರು. ಇಲ್ಲಿ ನಾವು ಉದಾಹರಣೆ ನೋಡಿದಾಗ ರೇಖಾ ಸಮಮಿತಿ ಹೊಂದಿರತಕ್ಕಂಥದ್ದು ಯಾವುದು ಅಂದಾಗ ಇಲ್ಲಿ ತ್ರಿಭುಜವನ್ನು ಕೊಡಬಹುದು. ಕರೆ ಈ ತ್ರಿಭುಜ ಯಾವ ತ್ರಿಭುಜ ಕೊಡಬಹುದು, ಯಾವ ತ್ರಿಭುಜ ಅಂದಾಗ ಈ ರೀತಿ ತ್ರಿಭುಜ ಸಮಬಾಹು ತ್ರಿಭುಜ ಆಗಿರ್ತದೆ. ಸಮಬಾಹು ತ್ರಿಭುಜಕ್ಕೆ 3 ರೀತಿಯ ರೇಖಾ ಸಮಮಿತಿ ರೇಖೆಗಳನ್ನು ಎಳಿಬೋದು. ಮಧ್ಯದಲ್ಲಿ ರೇಖಾ ಸಮಮಿತಿ ಪರಿಭ್ರಮಣ ಕೇಂದ್ರ ಬರ್ತದೆ. ಇನ್ನು ಪರಿಭ್ರಮಣ ಸಮಿತಿ ಹೊಂದಿರತಕ್ಕಂಥ ತ್ರಿಭುಜವನ್ನು ತೆಗೆದಾಗ ಪರಿಭ್ರಮಣ ಸಮಿತಿ ಹೊಂದಿರತಕ್ಕಂಥ ತ್ರಿಭುಜ ಯಾವ ರೀತಿ ಆಗ್ತದೆ, ಈ ರೀತಿ ಆಗ್ತದೆ. ಅವುಗಳನ್ನು 3 ರೀತಿ 180, 120, 270, 360 ಡಿಗ್ರಿ ಕೋನದಲ್ಲಿ ತಿರುಗಿಸಿದಾಗ ಅದು ಮೂಲ ಆಕೃತಿ ಕಾರಣದಿಂದ ಇದು ಪರಿಭ್ರಮಣ ಸಮಿತಿ ಕ್ರಮ 3 ಆಗ್ತದೆ. ಇನ್ನು ಎರಡನೇದು, ಕೇವಲ ರೇಖಾ ಸಮಮಿತಿ ಹೊಂದಿರತಕ್ಕಂಥ ಮತ್ತು ಒಂದಕ್ಕಿಂತ ಹೆಚ್ಚು ಕ್ರಮ ಪರಿಭ್ರಮಣ ಸಮಮಿತಿ ಹೊಂದಿರತಕ್ಕಂಥ ತ್ರಿಭುಜ ಇರ್ತದನ ಅಂದಾಗ ಇದು ಸಮದ್ವಿಬಾಹು ತ್ರಿಭುಜನೂ ಕೊಡಬಹುದು. ಯಾಕೆ ಸಮದ್ವಿಬಾಹು ತ್ರಿಭುಜ ಕೇವಲ ಒಂದೇ ಒಂದು ರೇಖಾ ಸಮಮಿತಿಯನ್ನು ಹೊಂದಿರತಕ್ಕಂಥದ್ದು, ಪರಿಭ್ರಮಣ ಸಮಿತಿ ಹೆಚ್ಚಿರ್ತಕ್ಕಂಥದ್ದು ಹೊಂದಿಲ್ಲದೇ ಇರತಕ್ಕಂಥ ಆಕೃತಿ. ಯಾಕಂದರೆ ಇದು ರೇಖಾ ಸಮಮಿತಿ ಅಂದಾಗ ಕೇವಲ ಈ ರೀತಿ ಮಧ್ಯದಲ್ಲಿ ಸಿಳಿದಾಗ ಎರಡು ಭಾಗ ಆಗ್ತಕ್ಕಂಥದ್ದು. ಇನ್ನು ಪರಿಭ್ರಮಣ ಸಮಮಿತಿ ಹೊಂದಿರುವುದಿಲ್ಲ ಈ ತ್ರಿಭುಜ. ಅದಕ್ಕಾಗಿ ಇದಕ್ಕೆ ಸಮದ್ವಿಬಾಹು ತ್ರಿಭುಜ ಇದಕ್ಕೆ ಉದಾಹರಣೆ ಕೊಡ್ಬೋದು. ಯಾಕಂದರೆ ಪರಿಭ್ರಮಣ ಸಮಮಿತಿ ಅಂದರೆ ಈ ಆಕೃತಿನ ಯಾವುದೇ ರೀತಿ ಕೋನದಲ್ಲಿ ತಿರುಗಿಸಿದ್ರೂ ಇದರದು ಒಂದಕ್ಕಿಂತ ಹೆಚ್ಚು ಇರುವುದಿಲ್ಲ. ಯಾಕಂದರೆ 360 ಡಿಗ್ರಿ ತಿರುಗಿಸಿದಾಗ ಇದು ಮೂಲ ಆಕೃತಿ ಕಾರಣದಿಂದ ಇದರ ಪರಿಭ್ರಮಣ ಸಮಮಿತಿ ಕೃತಿ ಒಂದು ಮಾತ್ರ ಇರ್ತದೆ, ಒಂದಕ್ಕಿಂತ ಹೆಚ್ಚು ಇರುವುದಿಲ್ಲ. ಇನ್ನು ರೇಖಾ ಸಮಮಿತಿ ಇಲ್ಲದ ಪರಿಭ್ರಮಣ ಸಮಿತಿ ಕ್ರಮ ಒಂದಕ್ಕಿಂತ ಹೆಚ್ಚಿರ್ತಕ್ಕಂಥ ಚತುರ್ಭುಜ ಅಂದರು.
ಅದು ಇರಾಕ್ರಾಜ್ ಸಾಧ್ಯ ಇಲ್ಲ. ಯಾಕಂದ್ರೆ ರೇಖಾ ಸಮಿತಿ ಇಲ್ಲದಂದರು ರೇಖಾಮತ ಸಮಿತಿ ಇಲ್ಲದೇ ಇರತಕ್ಕಂಥದ್ದು, ಆಮೇಲೆ ಪರಿಭ್ರಮಣ ಸಮಿತಿ ಒಂದಕ್ಕಿಂತ ಹೆಚ್ಚಿರ್ತಕ್ಕಂಥ ಚತುರ್ಭುಜವನ್ನು ಯಾವುದೇ ರೀತಿ ರಚನೆ ಮಾಡೋಕ್ಕೆ ಇರಾಕ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಈ ಚಿತ್ರವನ್ನು ರಚನೆ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಇನ್ನು ರೇಖಾ ಸಮಿತಿಯನ್ನು ಹೊಂದಿರತಕ್ಕಂಥದ್ದು, ಆದರೆ ಪರಿಭ್ರಮಣ ಸಮಿತಿ ಕ್ರಮ ಒಂದಕ್ಕಿಂತ ಹೆಚ್ಚು ಇಲ್ಲದ ಚತುರ್ಭುಜಕ್ಕೆ ಉದಾಹರಣೆ ಅಂದಾಗ ಯಾವ್ದು ಕೊಡ್ಬೋದು ಅಂದರೆ ತ್ರಾಪಿಜ್ಯವನ್ನು ಕೊಡ್ಬೋದು. ಯಾಕಂದರೆ ಈ ತ್ರಾಪಿಜ್ಯ ನೋಡಿದಾಗ ಒಂದು ಜೊತೆ ಸಮಾನ ಅಭಿಮುಖ ಭಾಗಗಳು ಸಮಾಂತರವಾಗಿರ್ತವೆ, ಇನ್ನೊಂದು ಜೊತೆ ಅಭಿಮುಖ ಭಾಗಗಳು ಸಮಾಂತರ ಇರೋದಿಲ್ಲ. ಆವಾಗ ಮಧ್ಯದಲ್ಲಿ ಈ ರೀತಿ ಸೇರಿದಾಗ ಏನಾಗ್ತದೆ ಅಂದರೆ ಕರೆಕ್ಟಾಗಿ ಎರಡು ಭಾಗದಿಂದ ರೇಖಾ ಸಮಮಿತಿ ಇರ್ತದೆ, ಅದರ ಪರಿಭ್ರಮಣ ಸಮ ಒಂದಕ್ಕಿಂತ ಹೆಚ್ಚು ಇಲ್ಲದೇ ಇರತಕ್ಕಂಥ ಚತುರ್ಭುಜಕ್ಕೆ ಅದನ್ನು ತ್ರಾಪಿಜ್ಯವನ್ನು ಉದಾಹರಣೆ ಕೊಡಬಹುದು. ಇನ್ನು ಮೂರನೇ ಪ್ರಶ್ನೆ, ಚಿತ್ರ ಒಂದಕ್ಕೆ ಒಂದಕ್ಕಿಂತ ಹೆಚ್ಚು ರೇಖಾ ಸಮಮಿತಿಗಳಿದ್ದರೆ ಅದಕ್ಕೆ ಒಂದಕ್ಕಿಂತ ಹೆಚ್ಚಿನ ಕ್ರಮದ ಪರಿಭ್ರಮಣ ಸಮಮಿತಿ ಇರಲು ಸಾಧ್ಯವೇ ಕೇಳಿದರು. ಅಂದರೆ ಅದರಲ್ಲಿ ಬರ್ತಕ್ಕಂಥ ಚಿತ್ರ ನೋಡಿದಾಗ ನೋಡಿರಿ, ಒಂದಕ್ಕಿಂತ ಹೆಚ್ಚು ರೇಖಾ ಸಮಮಿತಿಗಳಿದ್ದರೆ ಆಮೇಲೆ ಒಂದಕ್ಕಿಂತ ಹೆಚ್ಚು ಕ್ರಮ ಪರಿಭ್ರಮಣ ಸಮಮಿತಿ ಇರಕ್ಕೆ ಸಾಧ್ಯವಿದೆ. ಇನ್ನು ನಾಲ್ಕನೇದು, ಬಿಟ್ಟ ಸ್ಥಳಗಳನ್ನ ತುಂಬಿರಿ. ಅಂದರೆ ಬಿಟ್ಟ ಸ್ಥಳ ನೋಡೋಣ, ಇಲ್ಲಿ ಆಕೃತಿಗಳನ್ನ ಕೊಡಲಾಗಿದೆ. ಚೌಕ, ಆಯತ, ವಜ್ರಾಕೃತಿ, ಸಮಬಾಹು ತ್ರಿಭುಜ, ನಿಯತ ಷಡ್ಭುಜ ಆಕೃತಿ, ವೃತ್ತ ಕೊಡಲಾಗಿದೆ. ಅಂದರೆ ಇವುಗಳ ಪರಿಭ್ರಮಣ ಕೇಂದ್ರ ಏನಾಗಿರ್ತದೆ, ಪರಿಭ್ರಮಣ ಸಮಮಿತಿ ಕ್ರಮ ಏನಾಗಿರ್ತದೆ, ಪರಿಭ್ರಮಣ ಕೋನ ಎಷ್ಟಿರ್ತದೆ ಲೆಕ್ಕಾಚಾರ ಮಾಡೆಂದರು. ಈಗ ಒಂದೊಂದಾಗಿ ಉತ್ತರ ನೋಡ್ಕೊತ ಬರೋಣ. ಮೊದಲನೇ ಬರ್ತಕ್ಕಂಥದ್ದು ಚೌಕದಂದಾಗ, ಚೌಕದ ಪರಿಭ್ರಮಣ ಸಮಿತಿ ಕೇಂದ್ರ, ಚೌಕದಲ್ಲಿರ್ತಕ್ಕಂಥ ಎರಡು ಕರ್ಣಗಳನ್ನ ಪರಸ್ಪರ ಛೇದಿಸಿದಾಗ ಮಧ್ಯದಲ್ಲಿ ಉಂಟಾಗಿರ್ತಕ್ಕಂಥ ಬಿಂದು ಪರಿಭ್ರಮಣ ಕೇಂದ್ರ ಆಗಿರ್ತದೆ. ಇನ್ನು ಚೌಕವನ್ನು 90 ಡಿಗ್ರಿ ರೀತಿ ನಾಲ್ಕು ಸಲ ತಿರುಗಿಸಿದಾಗ 90 ಡಿಗ್ರಿ ಅಳತೆಗೆ ಚೌಕವನ್ನು ತಿರುಗಿಸಿದಾಗ ಮೂಲ ಆಕೃತಿ ಎಂದು ಕಾಣ್ತದೆ. ಅದಕ್ಕೆ ಪರಿಭ್ರಮಣ ಸಮಿತಿ ಕ್ರಮ 4 ಆಗ್ತದೆ, ಆಮೇಲೆ ಪರಿಭ್ರಮಣ ಕೋನ 90 ಡಿಗ್ರಿ ಆಗ್ತದೆ. ಇನ್ನು ಆಯತಕ್ಕೆ ಬಂದಾಗ ಅಂದರೆ ಈಗ ಆಯತಕ್ಕೆ ಬಂದಾಗ ಇಲ್ಲಿ ಆಯತದಲ್ಲಿ ಸಹ ಕರ್ಣಗಳನ್ನು ಎಳೆದಾಗ ಪರಸ್ಪರ ಕರ್ಣಗಳು ಸಂಧಿಸುವ ಬಿಂದು ಪರಿಭ್ರಮಣ ಕೇಂದ್ರ ಆಗಿರ್ತದೆ. ಇನ್ನು ಆಯತವನ್ನು ಕೇವಲ 180 ಡಿಗ್ರಿ ಕೋನದಲ್ಲಿ ಪರಿಭ್ರಮಣ ಕೋನದಲ್ಲಿ ತಿರುಗಿಸಿದಾಗ ಅದು ಮೂಲ ಆಕೃತಿ ಅಂತೆ ಕಾಣಬೇಕಾದ ಪರಿಭ್ರಮಣ ಕ್ರಮ 2 ಆಗಿರ್ತದೆ. ಇನ್ನು ವಜ್ರಾಕೃತಿ ಅಂದಾಗ ವಜ್ರಾಕೃತಿಯ ಕರ್ಣಗಳು ಪರಸ್ಪರ ಸಂಧಿಸುವ ಬಿಂದುವೇ ಪರಿಭ್ರಮಣ ಕೇಂದ್ರ ಆಗಿರ್ತದೆ. ನೋಡಿರಿ, ವಜ್ರಾಕೃತಿಯ ಕರ್ಣಗಳು ಸಂಧಿಸತಕ್ಕಂಥ ಬಿಂದು ಅದು ಪರಿಭ್ರಮಣ ಕೇಂದ್ರ ಆಗಿರ್ತದೆ. ಆಮೇಲೆ ಇದರ ಪರಿಭ್ರಮಣ ಸಮಮಿತಿ ಕ್ರಮ ನೋಡಿದಾಗ ವಜ್ರಾಕೃತಿಯದು ಯಾವಾಗಲೂ 2 ಆಗಿರ್ತದೆ. ಯಾಕಂದರೆ ಇದನ್ನು ನಾವು ಎಷ್ಟು 180 ಡಿಗ್ರಿ ಕೋನದಲ್ಲಿ ತಿರುಗಿಸಿದಾಗ ಮತ್ತು 360 ಡಿಗ್ರಿ ತಿರುಗಿಸಿದಾಗ ಮೊದಲಿನ ಥರ ಕಾಣೋದ್ರಿಂದ ವಜ್ರಾಕೃತಿಯ ಪರಿಭ್ರಮಣ ಸಮಮಿತಿ ಕ್ರಮ 2 ಆಗ್ತದೆ. ಇನ್ನು ಸಮಬಾಹು ತ್ರಿಭುಜಕ್ಕೆ ಬಂದಾಗ ಸಮಬಾಹು ತ್ರಿಭುಜದ ಪರಸ್ಪರ ಕರ್ಣಗಳನ್ನು ಸಂಧಿಸಬೇಕೆಂದು ಅದು ಪರಿಭ್ರಮಣ ಕೇಂದ್ರ ಆಗಿರ್ತದೆ. ಇನ್ನು ಇದರ 120 ಡಿಗ್ರಿ ಕೋನದಲ್ಲಿ ಮತ್ತು 120 ಡಿಗ್ರಿ ಮತ್ತು ಹೀಗೆ ಮೂರು ಸಲ 120 ಡಿಗ್ರಿ ಕೋನದಲ್ಲಿ ತಿರುಗಿಸಿದಾಗ ಅದು ಸಮಬಾಹು ತ್ರಿಭುಜ ಮೊದಲನೇ ರೀತಿ ಕಾಣೋದ್ರಿಂದ ಪರಿಭ್ರಮಣ ಸಮಿತಿ ಕ್ರಮ 3 ಆಗ್ತದೆ. ಇನ್ನು ನಿಯಮಿತ ಷಡ್ಭುಜಾಕೃತಿ ಅಂದಾಗ ಷಡ್ ಅಂದರೆ ಎಷ್ಟು? 6 ಭುಜ. 6 ಭುಜಗಳ ಆಕೃತಿ ನಿಯಮಿತ ಷಡ್ಭುಜಾಕೃತಿ ಕರ್ಣಗಳು ಸಂಧಿಸುವ ಬಿಂದು ಅದು ಪರಿಭ್ರಮಣ ಕೇಂದ್ರ ಆಗಿದ್ದರೆ ಇದನ್ನು 60 ಡಿಗ್ರಿ ಕೋನದಲ್ಲಿ ಮತ್ತು 120 ಡಿಗ್ರಿ ಆಮೇಲೆ 280 ಡಿಗ್ರಿ ಆಮೇಲೆ 270 ಡಿಗ್ರಿ ಹಿಂಗೆ ಅಂದರೆ 60 ಡಿಗ್ರಿ ಕೋನದಲ್ಲಿ 6 ಸಲ ತಿರುಗಿಸಿದಾಗ ಮೊದಲಿನ ಥರ ಕಾಣ್ತಕ್ಕಂಥದ್ದು. ಇನ್ನು ವೃತ್ತಕ್ಕೆ ಅಂದಾಗ ವೃತ್ತದ ಪರಿಭ್ರಮಣ ಕೇಂದ್ರ ವೃತ್ತ ಕೇಂದ್ರ ಆಗಿರ್ತದೆ. ಆಮೇಲೆ ಇತರ ಪರಿಭ್ರಮಣ ಸಮಿತಿ ಕ್ರಮ ಯಾವುದೇ ಕೋನದಲ್ಲಿ ತಿರುಗಿಸಿದಾಗ ಅಪರಿಮಿತ ಸಂಖ್ಯೆಯ ಪರಿಭ್ರಮಣ ಸಮಿತಿ ಕ್ರಮವನ್ನು ಹೊಂದಿರತಕ್ಕಂಥದ್ದು. ಎಷ್ಟೇ ಕೋನದಲ್ಲಿ ತಿರುಗಿಸಿದಾಗ ಮೂಲ ಆಕೃತಿಯಂತೆ ಇರತಕ್ಕಂಥದ್ದು. ಇನ್ನು ಅರ್ಧ ವೃತ್ತ ಅಂದಾಗ ವ್ಯಾಸದ ಮಧ್ಯಬಿಂದು ವೃತ್ತ ಪರಿಭ್ರಮಣ ಕೇಂದ್ರ ಆದರೆ ಇದನ್ನು 360 ಡಿಗ್ರಿ ಕೋನದಲ್ಲಿ ತಿರುಗಿಸಿದಾಗ ಮೂಲ ಆಕೃತಿಯಂತೆ ಕಾಣುವುದರಿಂದ ಇದರ ಪರಿಭ್ರಮಣ ಸಮಿತಿ ಕ್ರಮ ಯಾವಾಗಲೂ 1 ಆಗಿರ್ತದೆ. ಇನ್ನು 15, ಒಂದಕ್ಕಿಂತ ಹೆಚ್ಚು ಕ್ರಮದ ಪರಿಭ್ರಮಣ ಸಮಿತಿ ಮತ್ತು ರೇಖಾ ಸಮಿತಿ ಹೊಂದಿರತಕ್ಕಂಥ ಚತುರ್ಭುಜಗಳನ್ನು ಹೆಸರಿಸಿದ. ನೋಡಿರಿ, ಒಂದಕ್ಕಿಂತ ಹೆಚ್ಚು ಪರಿಭ್ರಮಣ ಸಮಿತಿ ಇರಬೇಕು, ರೇಖಾ ಸಮಿತಿ ಇರಬೇಕು ಅಂಥ ಚತುರ್ಭುಜವನ್ನು ಹೆಸರಿಸಿದಾಗ ನಾವು ವರ್ಗವನ್ನು ಕೊಡ್ಬೋದು, ಆಮೇಲೆ ಆಯತವನ್ನು ಕೊಡ್ಬೋದು, ವಜ್ರಾಕೃತಿ ಕೊಡ್ಬೋದು. ಇವೆಲ್ಲವುಗಳನ್ನು ನಾವು ಪರಿಭ್ರಮಣ ಸಮಿತಿ ಒಂದಕ್ಕಿಂತ ಹೆಚ್ಚಿರ್ತದೆ ಮತ್ತು ರೇಖಾ ಸಮಿತಿನೂ ಸಹ ಒಂದಕ್ಕಿಂತ ಹೆಚ್ಚಿರ್ತಕ್ಕಂಥ ಚತುರ್ಭುಜಗಳು ಇವಲ್ಲ. ಇನ್ನು
ಕೇಂದ್ರದ ಸುತ್ತ 60 ಡಿಗ್ರಿ ಕೋನದಲ್ಲಿ ತಿರುಗಿಸಿದಾಗ ಚಿತ್ರವೊಂದು ಮೂಲ ಸ್ಥಾನದಲ್ಲಿ ಇದ್ದಂತೆ ಕಾಣ್ತದೆ. ಇನ್ನುಳಿದ ಯಾವುದೇ ಕೋನಗಳಲ್ಲಿ ಚಿತ್ರವು ಹೀಗೆ ಕಾಣ್ತದೆ ಅನ್ಕಿದೆ. ನೋಡಿರಿ, 60 ಡಿಗ್ರಿ ಕೋನ ತಿರುಗಿಸಿದಾಗ ಚಿತ್ರ ಮೂಲ ಸ್ಥಾನಂತೆ ಕಾಣ್ತಕ್ಕಂಥದ್ದು. ಅದೇ ರೀತಿಗೆ ಯಾವ ಕೋನದಲ್ಲಿ ಅಂದರೆ 120 ಡಿಗ್ರಿ ಕೋನದಲ್ಲಿ, 180 ಡಿಗ್ರಿ ಕೋನದಲ್ಲಿ, 240 ಡಿಗ್ರಿ ಕೋನದಲ್ಲಿ, 300 ಡಿಗ್ರಿಯಲ್ಲಿ ಮತ್ತು 360 ಡಿಗ್ರಿ ಕೋನದಲ್ಲಿ ಒಂದು ಆಕೃತಿಯನ್ನು ನಾವು ತಿರುಗಿಸಿದಾಗ ಆ ಚಿತ್ರ ಮೂಲ ಸ್ಥಾನದಲ್ಲಿ ಇದ್ದಂತೆ ಕಾಣ್ತದೆ, ಮೂಲ ಆಕೃತಿಯಂತೆ ಕಾಣ್ತದೆ. ಇನ್ನು ಏಳನೇದು, ಪರಿಭ್ರಮಣ ಕೋನ 45 ಡಿಗ್ರಿ ಮತ್ತು 17 ಡಿಗ್ರಿ ಇದ್ದಾಗ ಕ್ರಮ ಒಂದಕ್ಕಿಂತ ಹೆಚ್ಚಿರುವ ಪರಿಭ್ರಮಣ ಸಮ್ಮಿತಿಯನ್ನು ನಾವು ಪಡೆಯಬಹುದೇ ಎಂದಾಗ, ಈಗ 45 ಡಿಗ್ರಿ ಇದ್ದಾಗ ಪರಿಭ್ರಮಣ ಕೋನ 45 ಡಿಗ್ರಿ ಇದ್ದಾಗ ಕ್ರಮ ಒಂದಕ್ಕಿಂತ ಹೆಚ್ಚಿರುವ ಪರಿಭ್ರಮಣ ಸಮ್ಮಿತಿಯನ್ನು ನಾವು ಯಾವಾಗಲೂ ಪಡಿಬಹುದು. ಯಾಕಂದರೆ 45 ಡಿಗ್ರಿ ಇದ್ದಾಗ ಈಜಿಯಾಗಿ ಸುಲಭ ಪಡಿಬೋದು. ಯಾಕಂದರೆ 45 ಕೂಡಿಸಿದಾಗ 360 45 ಡಿಗ್ರಿಯಿಂದ ಭಾಗ ಹೋಗೋದರಿಂದ ಪರಿಭ್ರಮಣ ಕೋನ 45 ಡಿಗ್ರಿ ಇದ್ದಾಗ ನಾವು ಸಮ್ಮಿತಿ ಪಡಿಬೋದು. ಆದರೆ 17 ಡಿಗ್ರಿ ಇದ್ದಾಗ ಪಡೆಯೋಕ್ಕೆ ಸಾಧ್ಯ ಇಲ್ಲ. ಯಾಕೆ 17 360 ಡಿಗ್ರಿ ಕೋನದಿಂದ ಭಾಗ ಹೋಗೋಲ್ಲ. ಹೀಗಾಗಿ 17 ಡಿಗ್ರಿ ಇದ್ದಾಗ ಒಂದಕ್ಕಿಂತ ಹೆಚ್ಚು ಪರಿಭ್ರಮಣ ಸಮ್ಮಿತಿ ಪಡೆಯಲು ಯಾವಾಗಲೂ ಸಾಧ್ಯವಾಗುವುದಿಲ್ಲ. ಇಷ್ಟು ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೆ ಉತ್ತರಗಳು. ಇವುಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಏನಾದರೂ ಡೌಟ್ಸ್ ಇದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇದುವರೆಗೆ ನನ್ನ ಚಾನಲ್ ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ಮತ್ತು ವಿದ್ಯಾರ್ಥಿಗಳಿಗೆ ಧನ್ಯವಾದ ತೋರಿಸುತ್ತಾ, ಟ್ಯಾಂಕ್ ಯು ಟು ಆಲ್.